ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಕಳೆದ 2-3 ವರ್ಷಗಳಿಂದ ಕೊರೋನಾ ಬಂದಿರೋದ್ರಿಂದ ಅನೇಕ ರೈಲುಗಳನ್ನು ಸ್ಥಗಿತ ಮಾಡಿದ್ರು. ಆ ಕೊರೋನಾ ರೋಗ ಕಡಿಮೆ ಆದ ನಂತರ ಈಗ ಹಲವಾರು ರೈಲುಗಳನ್ನು ನಮ್ಮ ಒತ್ತಾಯದ ಮೇರೆಗೆ ಬಿಡ್ತಾ ಬಂದಿದ್ದಾರೆ. ಇವತ್ತಿಗೂ ಕೂಡ ಬಳ್ಳಾರಿಯಲ್ಲಿ ಸುಮಾರು 8 ರೈಲುಗಳು ಇನ್ನೂ ವಿಶೇಷ ರೈಲುಗಳಾಗಿ ಸಂಚಾರ ಆಗ್ತಾ ಇದ್ದವು. ಅದಕ್ಕೂ ಪೂರ್ವದಲ್ಲಿ ಅವು ಕಾಯಂ ರೈಲುಗಳಾಗಿ ಸಂಚಾರ ಮಾಡ್ತಾ ಇದ್ದವು. ಈ ಸ್ಪೆಷಲ್ ರೈಲ್ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ವ್ಯಕ್ತಿ 100 ರೂಪಾಯಿ ಜಾಸ್ತಿ ಕೊಟ್ಟು ಹೋಗಬೇಕಾಗುತ್ತದೆ, ವಿಶೇಷ ದರ. ಆದ್ರಿಂದ ನಾವು ಈಗ ಇಲ್ಲಿ ಕೂತಿರ್ತಕ್ಕಂತ 6 ಜನ ಇದೇ 13ನೇ ತಾರೀಕು ನವದೆಹಲಿಯಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಆರಂಭ ಆಗ್ತಾ ಇರೋದ್ರಿಂದ ನಮ್ಮ ಬಳ್ಳಾರಿಯ ಎಂಪಿ ಅನ್ನು ಸೇರಿಸಿಕೊಂಡು ಒಂದು ನಿಯೋಗನ ದೆಹಲಿಗೆ ಹೋಗ್ತಾ ಇದ್ದೀವಿ. ಇದೇ 13ನೇ ತಾರೀಕು ಈಗಾಗಲೇ 6 ಜನರು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಾನು, ಬಂಡೇಗೌಡರು, ಆಮೇಲೆ ಎರಿಸ್ವಾಮಿಯವರು, ಕೆ ಎಂ ಕೊಟ್ರೇಶ್ ಅವರು, ಜಮ್ಮಾಪುರ ಪಂಪಾಪತಿಯವರು, ಕೋಳೂರು ಚಂದ್ರಶೇಖರ್ ಗೌಡರು, 6 ಜನ ಹೋಗ್ತಾ ಇದ್ದೇವೆ. ಅಂತಿಮವಾಗಿ 13ನೇ ತಾರೀಕು ಇನ್ನಿಷ್ಟು ಜನ ಬಂದು ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಬಳ್ಳಾರಿ ಭಾಗದ ಅಭಿವೃದ್ಧಿ ಅಂದರೆ ಇಡೀ ಕರ್ನಾಟಕ ರಾಜ್ಯದ ಅಭಿವೃದ್ಧಿ. ನಾವೊಂದು ರೈಲು ಬಳ್ಳಾರಿಯಿಂದ ಕೇಳ್ತೀವಿ ಅಂತ ಹೇಳಿದ್ರೆ ಅದು ರಾಜ್ಯದ ಮತ್ತು ಇತರ ರಾಜ್ಯಗಳಿಗೆ ಸಂಪರ್ಕ ಕಲ್ಪಿಸುವಂಥದ್ದು. ಅಲ್ಲಿ ಮುಖ್ಯವಾಗಿ ನಾವು ರೈಲ್ವೆ ಮಂತ್ರಿಗಳನ್ನು, ರೈಲ್ವೆ ಬೋರ್ಡ್ ಅಧ್ಯಕ್ಷರನ್ನು ಮತ್ತು ಕರ್ನಾಟಕವನ್ನು ಪ್ರತಿನಿಧಿಸ್ತಕ್ಕಂಥ ಲೋಕಸಭಾ ಸದಸ್ಯರು ಮತ್ತು ಮಂತ್ರಿಗಳಾಗಿರೋರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ. ಈಗ ನಮ್ಮಲ್ಲಿ ಈಗ ಸುಮಾರು, ಈಗಾನೇ ನಿಮಗೆ ಕಾಪಿ ಕೊಟ್ಟಿದ್ದೀನಿ ನಾನು, ಭಾಳ ಮುಖ್ಯವಾಗಿ ನಾವೊಂದು ಬೈಪಾಸ್ ರೈಲ್ವೆ ನಿಲ್ದಾಣ ಬೇಕು ಅಂತ ಕೇಳಿದ್ವಿ. ಯಾಕಂತ ಹೇಳಿದ್ರೆ ಕಂಟೋನ್ಮೆಂಟ್ ಆದಮೇಲೆ ನೇರವಾಗಿ ಚಿತ್ರದುರ್ಗ ಕಡೆ ಬೈಪಾಸಲ್ಲಿ ಒಂದು ರೈಲು ಹೋಗ್ತಾ ಇದೆ. ಸೊ ಅಲ್ಲಿ ಸ್ಟೇಡಿಯಮ್ಮು ಮತ್ತು ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಒಂದು ಬೈಪಾಸ್ ರೈಲ್ವೆ ನಿಲ್ದಾಣ ಮಾಡಿ 3ನೇ ನಿಲ್ದಾಣ ಅಂತ ಕೇಳಿದ್ವಿ. ಅದು ಬಹುತೇಕ ಅಂತಿಮ ಹಂತದಲ್ಲಿದೆ, ಅನುಮೋದನೆ ಸಿಗುವಂಥ ಹಂತದಲ್ಲಿರೋದ್ರಿಂದ ಆ ಬೈಪಾಸ್ ನಿಲ್ದಾಣ ಮಾಡಬೇಕನ್ನುವಂಥದ್ದು. ಆಮೇಲೆ ಈಗ ನಿಮಗೆಲ್ಲ ಕಾಪಿ ಕೊಟ್ಟಿದ್ದೀನಿ ನಾನು, ಬೈಪಾಸ್ ನಿಲ್ದಾಣ ಒಂದು ಕೇಳ್ತಾ ಇದ್ದೀವಿ ರೈಲ್ವೆ ಅಭಿವೃದ್ಧಿಗೋಸ್ಕರ. ಆಮೇಲೆ ಈಗ ಬಳ್ಳಾರಿಯಲ್ಲಿ ಒಂದು ಗೂಡ್ಸೆಟ್ ರೈಲ್ವೆ ನಿಲ್ದಾಣ ಇದೆ ಒಳಗಡೆ. ಒಂದು ದಿನಕ್ಕೆ ಸಾಕಷ್ಟು ರೈಲುಗಳು, 42 ಬೋಗಿ ಇರುವಂಥ 25 ರೇಕ್ಗಳು ಬರ್ತಾ ಇದ್ದಾವೆ ಒಂದು ಇದಕ್ಕೆ ತಿಂಗಳಲ್ಲಿ. ಅದರಿಂದ ಸಾಕಷ್ಟು ವಾಯುಮಾಲಿನ್ಯ ಆಗ್ತಾ ಇರೋದ್ರಿಂದ ಆ ರೈಲ್ವೆ ಸ್ಟೇಷನ್ನು ಧೂಳುಮಯ ಆಗ್ತದೆ ಮತ್ತು ಆ ಏರಿಯಾದವರಿಗೆಲ್ಲ ಆರೋಗ್ಯ ಹೋಗ್ತಾ ಇರೋದರಿಂದ ಆ ಗೂಡ್ ಶೆಡ್ಡನ್ನು ನಮ್ಮ ಅಲ್ಲಿಪುರಿಗೆ ಶಿಫ್ಟ್ ಮಾಡಿ ಅಂತ. ಈಗಾನೇ ರೈಲ್ವೆದಲ್ಲಿ ಆ ಪ್ರಸ್ತಾವನೆ ಇದ್ದರೂ ಕೂಡ ಅದು ಕಾರ್ಯರೂಪಕ್ಕೆ ಆಗ್ತಾ ಇಲ್ಲ. ಅದನ್ನು ಆ ಕಡೆ ಶಿಫ್ಟ್ ಮಾಡಿದ ನಂತರ ಸಾಕಷ್ಟು ಜಾಗ ಉಳಿತದೆ ನಮಗೆ. ಮುಂಚೆ ನಮ್ಮಲ್ಲಿ ಬಳ್ಳಾರಿಯಲ್ಲಿ ರೈಲ್ವೆ ಪಿಟ್ ಲೈನ್ ಅಂತಿತ್ತು. ರೈಲ್ವೆ ಪಿಟ್ ಲೈನ್ ಅಂತ ಹೇಳಿದರೆ ಬಂದಿರತಕ್ಕಂಥ ರೈಲುಗಳನ್ನು ಸ್ವಚ್ಛ ಮಾಡುವಂಥದ್ದು ಮತ್ತು ನೀರನ್ನು ತುಂಬಿಸಿ ಮುಂದಿನೂರಿಗೆ ಕಳಿಸ್ಲಿಕ್ಕೋಸ್ಕರ ರೈಲ್ವೆ ಪಿಟ್ ಲೈನ್ ಅವಶ್ಯಕತೆ ಇರ್ತದೆ. ಈಗ ಕರ್ನಾಟಕದಲ್ಲಿ ಬೆಳಗಾವಿನಲ್ಲಿ ಒಂದು ರೈಲ್ವೆ ಪಿಟ್ ಲೈನ್ ಆಯಿತು. ಈಗ ರೀಸೆಂಟಾಗಿ ಶಿವಮೊಗ್ಗದಲ್ಲಿ ಕೂಡ ಮೊನ್ನೆ ಪ್ರಧಾನಮಂತ್ರಿಗಳ ಫೌಂಡೇಶನ್ ಹಾಕಿದ್ದಾರೆ, 100 ಕೋಟಿ ರೂಪಾಯಲ್ಲಿ ಕೂಡ ಕೊಂಗನೂರು ಅನ್ನುವಂಥದ್ದು ಶಿವಮೊಗ್ಗ ಮುಂದೆ ಅಲ್ಲಿ ಕೂಡ ಪಿಟ್ ಲೈನ್ ಆಗ್ತಾ ಇದೆ. ಈ ಜಾಗದಲ್ಲಿ ಈ ಹಿಂದೆ ಪಿಟ್ ಲೈನ್ ಇತ್ತಲ್ಲ, ಅದೇ ರೀತಿ ಮತ್ತೆ ಪಿಟ್ ಲೈನ್ ಬರಬೇಕು ಬಳ್ಳಾರಿಗೆ. ಯಾಕೆಂದರೆ ನೈಋತ್ಯ ರೈಲ್ವೆ ವಲಯದ ಕೊನೆಯ ಭಾಗ ಬಳ್ಳಾರಿ. ಬಳ್ಳಾರಿ ಸ್ಟೇಷನ್ ದಾಟಿ ಸತ್ಯನಾರಾಯಣಪೇಟೆ ಗೇಟ್ ದಾಟಿದರೆ ಅದು ಮುಂತಕಲ್ ಡಿವಿಷನ್ಗೆ ಹೋಗ್ತಾ ಇದೆ. ಆದ್ದರಿಂದ ಇಲ್ಲಿ ಒಂದು ರೈಲ್ವೆ ಪಿಟ್ ಲೈನ್ ಮಾಡಿ ಅಂತ. ಆಮೇಲೆ ಈಗ ನಮ್ಮಲ್ಲಿ ಬರೀ 3 ಪ್ಲಾಟ್ಫಾರ್ಮ್ ಇದ್ದಾವೆ. ಈ ಒಂದು ದಿನಕ್ಕೆ ಬಳ್ಳಾರಿ ಮಾರ್ಗದಲ್ಲಿ 100ಕ್ಕೂ ಹೆಚ್ಚು ಗೂಡ್ಸ್ ರೈಲುಗಳು ಸಂಚಾರ ಮಾಡ್ತಾ ಇದ್ದಾವೆ, 50 ಪ್ಯಾಸೆಂಜರ್ ರೈಲುಗಳು. ಸೊ ಗೂಡ್ಸ್ಗಳಿಗೆ ಮೊದಲು ಆದ್ಯತೆ ಕೊಟ್ಬಿಡ್ತಾರೆ ರೈಲ್ವೆದವರು. ಯಾಕಂದರೆ ರೆವಿನ್ಯೂ ಬರುತ್ತೆ ಅಂಥೇಳಿ ಕಂಟ್ರೋಲಿಂಗ್ ಪಾಯಿಂಟ್ ಗುಂತಕಲ್ಲಲ್ಲಿ ಇರೋದ್ರಿಂದ ಮೊದಲು ಗೂಡ್ಸ್ ರೈಲುಗಳನ್ನು ತಗೊಳ್ತಾರೆ. ಈ ನಮ್ಮ ಪ್ರಯಾಣಿಕ ರೈಲುಗಳು ಸ್ಟೇಷನ್ಗೆ ಬರೋಕ್ಕೆ ತೊಂದರೆ ಆಗ್ತದೆ, ಹೊರಗಡೆ ನಿಲ್ಲಿಸ್ತಾರೆ. ನೀವು ನೋಡಿ ಪ್ರತಿ ದಿನ ಹಂಪಿ ಎಕ್ಸ್ಪ್ರೆಸ್ ಲೇಟು, ಪ್ರತಿಯೊಂದು ಟ್ರೈನ್ಗಳು ಲೇಟ್ ಆಗ್ತಾ ಇದ್ದಾವೆ. ಆದ್ದರಿಂದ ಇದನ್ನು ತಪ್ಪಿಸೋದಕ್ಕೋಸ್ಕರ ಬಳ್ಳಾರಿಗೆ ಇನ್ನೂ 2 ಪ್ಲಾಟ್ಫಾರ್ಮ್ ಬರಬೇಕು, ಅನದರ 2 ಪ್ಲಾಟ್ಫಾರ್ಮ್ ಬರಬೇಕು ಅಂಥೇಳಿ ನಾವು ಅದನ್ನು ಒತ್ತಾಯ ಮಾಡ್ತಾ ಇದ್ದೇವೆ. ಆಮೇಲೆ ಬಳ್ಳಾರಿದ ವಿಶಿಷ್ಟ ಏನು ಅಂತ ಹೇಳಿದ್ರೆ, ಬಹುಶಃ ಇಲ್ಲಿ ಕೆಲವರಿಗೆ ಗೊತ್ತಿರ್ತದೆ, ಹಿಂದೆ ನಾವು ಚಿಕ್ಕವರಾಗಿದ್ದಾಗ ಬಳ್ಳಾರಿ ಮುಂದಗಡೆ ಒಂದು ಉಗಿಬಂದಿ ಇಂಜಿನ್ ನಿಲ್ಲಿಸಿತ್ತು. ಅದು ರೈಲ್ವೆಯ ಸ್ಟೇಷನಿನ ಮಹತ್ವವನ್ನು ಮತ್ತು ಅಂದವನ್ನು ಹೆಚ್ಚಿತ್ತು. ಯಾವಾಗ ಈ ದಕ್ಷಿಣ ಮಧ್ಯ ರೈಲ್ವೆದವರು ನಾವು ಈ ಕಡೆ ಬರ್ತೀವಿ ಅಂತ ಗೊತ್ತಾದಾಗ ಆ ಇಂಜನ್ನ ತೊಗೊಂಡೋಗಿದ್ದಾರೆ. ಆ ಇಂಜನ್ ಮತ್ತೆ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ಪ್ರತಿಷ್ಠಾಪನೆ ಆಗಬೇಕು. ಆಮೇಲೆ ಗಾಂಧೀಜಿಯವರು
ಸ್ವತಂತ್ರ ಪೂರ್ವ ಹೋರಾಟದಲ್ಲಿ ಪೂಜ್ಯ ಗಾಂಧೀಜಿಯವರು 1/10/1921 ಈ ಬಳ್ಳಾರಿಗೆ ಬರ್ತಾರೆ ಸ್ವತಂತ್ರ ಚಳವಳಿ ಸಂಘಟನೆ ಮಾಡೋದಕ್ಕೋಸ್ಕರ ಅಲ್ಲಿ ಕೆಲವರು ನಮ್ಮನಿಗೆ ನಿಮ್ಮನಿಗೆ ಬರಬೇಕು ಅಂತ ಹೇಳಿ ಒತ್ತಾಯ ಮಾಡಿದಾಗ ಗಾಂಧೀಜಿಯವರು ಯಾರ ಮನೆಗೆ ಹೋಗದನೆ 8 ಗಂಟೆಗಳ ಕಾಲ ಅಲ್ಲೇ ನೆಲದಲ್ಲಿ ತಂಗಿರ್ತಕ್ಕಂಥದ್ದು ಆ ಜಾಗದಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ರೈಲ್ವೆದವರು ಜನ ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಆ ಜಾಗ ಅಪವಿತ್ರ ಆಗ್ತಾ ಇರೋದ್ರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ವಿಶ್ರಾಂತಿ ಭಂಗಿಯ ಗಾಂಧಿ ಪ್ರತಿಮೆ ನಿಲ್ಲಿಸ್ಬೇಕಂತೇಳಿ ಈಗಾಗಲೇ ಒತ್ತಾಯ ಮಾಡಿದ್ದೀವಿ ಮನವಿ ಕೊಟ್ಟಿದ್ದೀವಿ ಇದನ್ನು ಕೂಡ ಇವತ್ತು ರೈಲ್ವೆ ಇಲಾಖೆಗೆ ನಾವು ತಗೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಈ ಎಸ್ಕಲೇಟರ್ ಸಿಸ್ಟಮ್ ಬಂದಿದೆ ಬಳ್ಳಾರಿ ಬಳ್ಳಾರಿ ಸ್ಟೇಷನ್ಗೆ ಲಿಫ್ಟ್ ಸೌಲಭ್ಯನೂ ಬಂದಿದೆ ಎಸ್ಕಲೇಟರ್ ಸೌಲಭ್ಯ ಬಂದಿದೆ ಇಷ್ಟರಲ್ಲೇ ಉದ್ಘಾಟನೆ ಆಗ್ತದೆ ಆದರೆ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎಸ್ಕಲೇಟರ್ ಏಕಮುಖವಾಗಿದೆ ಬರೀ ಹತ್ತಕ್ಕಿದೆ ಇಳಿಯೋಕ್ಕಿಲ್ಲ ಆದ್ದರಿಂದ ಇನ್ನೂ 2 ಎಸ್ಕಲೇಟರ್ ಇಳಿಯೋಕೆ ಕೂಡ ಕೊಡಬೇಕು ಯಾಕಂದರೆ ಪ್ರತಿಯೊಂದು ಸ್ಟೇಷನ್ನಲ್ಲಿ 2 ಕಡೆ ಕೊಟ್ಟಿರ್ತಾರೆ ಅಪ್ಪು ಮತ್ತು ಡೌನ್ ಕೊಟ್ಟಿರ್ತಾರೆ ಅದು ಇಲ್ಲ ಆ ಎಸ್ಕಲೇಟರ್ ಸಿಸ್ಟಮ್ ಕೊಡಬೇಕಂತ ಕೇಳ್ತಾ ಇದ್ದೀವಿ ಆಮೇಲೆ ಭಾಳ ಮುಖ್ಯವಾಗಿ ಏನು ಅಂತ ಹೇಳಿದರೆ ನಮ್ಮ ಮೋತಿ ವೃತ್ತದ ಹತ್ತಿರದಿಂದ ಆ ಕಡೆ ಕೋಟೆ ಕಡೆ ಹೋಗೋದಕ್ಕೋಸ್ಕರ ಭಾಳಷ್ಟು ಜನ ಪ್ರತಿನಿತ್ಯ ರೈಲ್ವೆ ಟ್ರ್ಯಾಕ್ ದಾಟಿ ಟ್ರೆಸ್ ಪಾಸ್ ಮಾಡಿ ಬರ್ತಾ ಇದ್ದಾರೆ ಕೆಲವರು ಪೊಲೀಸ್ನವರಲ್ಲಿ ರೈಲ್ವೆ ಪೊಲೀಸ್ನವರು ಅವ್ರಿಗೆ ಕೇಸ್ ಕಡಿಮೆ ಇದ್ದಾಗ ಟ್ರೆಸ್ ಪಾಸ್ ಕೇಸ್ ಬುಕ್ ಮಾಡಿಬಿಡ್ತಾರೆ ಯಾರು ಹಿಡಿತಾರೆ ಏನೇನು ರೈಲ್ವೆ ಗೇಟ್ ಕ್ರಾಸ್ ಮಾಡಿ 500 ರೂಪಾಯಿ ದಂಡ ಅಂತೇಳಿ ಕೇಸ್ ಆಗ್ತಾ ಇರೋದ್ರಿಂದ ಆ ಮೋತಿ ವೃತ್ತದಿಂದ ನಮ್ಮ ಕೋಟೆಗೆ ಎಂಟ್ರೆನ್ಸ್ ಆಗುವಂಥ ಜಾಗದಲ್ಲಿ ಒಂದು ಸ್ಕೈ ವಾಕ್ ಕಟ್ಟ್ರಿ ಅಂತ ಇದನ್ನು ಗದಗಿನಲ್ಲಿ ಮಾಡಿದ್ದಾರೆ ಆ ರೀತಿ ಅದೊಂದು ಸ್ಕೈ ವಾಕ್ ಮಾಡಿ ಅನ್ನುವಂಥದ್ದೊಂದು ಡೆವಲಪ್ಮೆಂಟ್ ಕೇಳ್ತಾ ಇದ್ದೀವಿ ಇಲ್ಲಿಂದ ಹತ್ತದ ಅಲ್ಲಿಂದ ಇಳಿಯೋದು ಯಾರು ಸ್ಟೇಷನ್ಗೆ ಬರೋ ಕೆಲಸ ಇಲ್ಲ ಈ ರೀತಿ ಒಂದು ಪ್ರಸ್ತಾವನೆ ಇದೆ ಆಮೇಲೆ ನೀವು ನೋಡಿರ್ಬೋದು ರೇಡಿಯೋ ಪಾರ್ಕ್ ಹತ್ರ ಒಂದು ಫ್ಲೈಓವರ್ ರೈಲ್ವೆದವರು ಕಟ್ಟಿಬಿಟ್ಟಿದ್ದಾರೆ ಬ್ರಿಡ್ಜ್ ಕಟ್ಟಿ ಸುಮಾರು 4-5 ವರ್ಷಗಳಾಗಿದೆ ರಾಜ್ಯ ಸರ್ಕಾರದವರು ಅದಕ್ಕೆ ಸಂಪರ್ಕ ಕಲ್ಪಿಸಬೇಕು ಇವತ್ತಿನವರೆಗೂ ರಾಜ್ಯ ಸರ್ಕಾರದವರು ಆ ಕೆಲಸ ಮಾಡಿಲ್ಲ ಆದ್ದರಿಂದ ನಾವೇನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದವರು ರಾಜ್ಯ ಸರ್ಕಾರಕ್ಕೆ ಡೈರೆಕ್ಷನನ್ನು ಕೊಡಿ ಇಲ್ಲದೇ ಇದ್ರೆ ನಿಮ್ಮದೇ ಅನುದಾನದಲ್ಲಿ ದಯಮಾಡಿ ಆ ಬ್ರಿಡ್ಜನ್ನು ಜನಸಂಪರ್ಕಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಅದೊಂದು ಪ್ರಸ್ತಾವನೆ ಇಡ್ತಾ ಇದ್ದೀವಿ ಆಮೇಲೆ ಗೇಟ್ ನಂಬರ್ 110 ಕಂಟೈನ್ಮೆಂಟ್ 110 ಆ ಕಂಟೈನ್ಮೆಂಟ್ ಮುಂದಗಡೆ ಪ್ರತಿ ರೈಲು ದಿನಕ್ಕೆ 100 ರೈಲು ಬಂದಾಗ ಗೇಟ್ ಹಾಕ್ತಾರೆ ವಿದ್ಯಾರ್ಥಿಗಳು ಅಲ್ಲಿ ಸುಮಾರು ಕಾಲೇಜುಗಳು ಬರ್ತಾ ಇದ್ದಾವೆ ವೀರಶೈವ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಸೆಂಟ್ ಜೋಸೆಫ್ ಕಾಲೇಜ್ ಎಲ್ಲ ಬರ್ತಾ ಇರೋದ್ರಿಂದ ಭಾಳಷ್ಟು ಜನಕ್ಕೆ ತೊಂದರೆ ಆಗ್ತಾಯಿದೆ ಇನ್ನು ಪೇಷೆಂಟ್ಗಳು ಕೆಲವರು ಆಸ್ಪತ್ರೆಗೆ ಹೋಗ್ಬೇಕು ಅವ್ರಿಗೂ ತೊಂದರೆ ಆಗ್ತಾ ಇರೋದ್ರಿಂದ ಅಲ್ಲಿ ಕೂಡ ಒಂದು ಫ್ಲೈಓವರ್ ಬರಲೇಬೇಕು ಅಂಥೇಳಿ ಅದನ್ನೊಂದು ಪ್ರಸ್ತಾವನೆ ಕೊಡ್ತಾ ಇದ್ದೀವಿ ಆಮೇಲೆ ದುರ್ಗಮ್ಗುಡಿ ಮತ್ತು ಮೋತಿ ಬ್ರಿಡ್ಜ್ ದುರ್ಗಮ್ಗುಡಿ ಹತ್ರ ಇನ್ನೊಂದು ಅಂಡರ್ ಪಾಸ್ ಅದಾನೇ ಪ್ರಸ್ತಾವನೆ ಇದೆ ಅದನ್ನು ಆಗಬೇಕು ಮೇಲೆ ಇದು ಆಗಬೇಕು ಅಂಥೇಳಿ ಈ ರೈಲ್ವೆ ಯೋಜನೆಗಳನ್ನು ಬಳ್ಳಾರಿ ರೈಲ್ವೆ ಸ್ಟೇಷನ್ಗೆ ಸಂಬಂಧಪಟ್ಟಂತೆ ಒಂದು ಇದೆ ಆಮೇಲೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಾವೇ ರೈಲ್ವೆ ಕ್ರಿಯಾ ಸಮಿತಿಯವರು ಒಂದು ಪ್ರಸ್ತಾವನೆ ಕೊಟ್ಟಿದ್ವಿ ಬಳ್ಳಾರಿಯಿಂದ ರಾಯದುರ್ಗ ಮಾರ್ಗವಾಗಿ ತುಮಕೂರಿಗೆ ಒಂದು ಬ್ರಾಡ್ಗೇಜ್ ಲೈನ್ ಬೇಕು ಅಂತೇಳಿ ಲಲ್ಲುಪ್ರಸಾದ್ ಯಾದವ್ ಇದ್ದಾಗ ಪ್ರಸ್ತಾವನೆ ಕೊಟ್ಟಿದ್ವಿ ಆ ಕಾಮಗಾರಿ ನಡೀತಾ ಇದೆ ಆಂಧ್ರ ಪ್ರದೇಶದ ಕಲ್ಯಾಣ ದುರ್ಗ ಆದಮೇಲೆ ಸ್ವಲ್ಪ ಮುಂದಕ್ಕೆ ಹೋಗಿದೆ ತುಮಕೂರುವರೆಗೆ ಭಾಳ ನಿಧಾನವಾಗಿ ಕೆಲಸ ಸಾಗ್ತಾ ಇರೋದ್ರಿಂದ ಅದನ್ನು ತಕ್ಷಣ ಪೂರ್ಣ ಮಾಡಿ ಅಂತ ಹೇಳಿ ಅದೊಂದು ಪ್ರಸ್ತಾವನೆ ಕೊಡ್ತಾ ಇದ್ದೆ ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ